ಸೆಕೆಂಡ್ ಫೇಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ರಹಮತ್ ಕಂಚಗ ಎಸ್ ಎಂದಿನಂತೆ ಸೆಕೆಂಡ್ ಫೇಸಲ್ಲಿ ಇವತ್ತು ನಮ್ಮ ಜೊತೆ ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ ಸಂತೋಷ್ ವರ್ಣೇಕರ್ ಇವತ್ತಿನ ನಮ್ಮ ಸೆಕೆಂಡ್ ಫೇಸ್ನ ಅತಿಥಿ ಸೆಕೆಂಡ್ ಫೇಸ್ ನಿಮಗೆಲ್ಲ ಗೊತ್ತೇ ಇದೆ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಎರಡೆರಡು ಫೇಸ್ ಎಲ್ಲರಿಗೂ ಇರ್ತದೆ ಒಂದು ಎಲ್ಲರಿಗೂ ಕಾಣುವಂಥ ಫೇಸು ಇನ್ನೊಂದು ಕಾಣದೇ ಇರುವಂತಹ ಫೇಸು ಕಾಣದೇ ಇರುವಂಥ ಫೇಸನ್ನು ಅನಾವರಣ ಮಾಡೋದೇ ಸೆಕೆಂಡ್ ಫೇಸ್ ನಮಸ್ಕಾರ ಸಂತೋಷ್ ಅವರೇ ನಮಸ್ಕಾರ ನಮ್ಮ ಸೆಕೆಂಡ್ ಫೇಸ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾಗಿರುವಂಥ ಸ್ವಾಗತ ನಿಮ್ಮ ಒಂದೇ ಫೇಸ್ ಎಲ್ಲರಿಗೂ ಗೊತ್ತಿದೆ ನೀವು ಗೋಲ್ಡ್ ಸ್ಮಿತ್ ಇದ್ದೀರಿ ಹೌದು ಬಂಗಾರ ವ್ಯಾಪಾರಿಗಳು ಸೊ ವ್ಯಾಪಾರ ಅಷ್ಟೇ ಬಂಗಾರ ಅಲ್ಲ ನಿಮ್ಮ ಮನಸ್ಸು ಕೂಡ ಬಂಗಾರ ಅನ್ನುವಂಥದ್ದು ಕೂಡ ಕೇಳ್ಪಟ್ಟಿದ್ದೀವಿ ಅಂದರೆ ಬಂಗಾರದಂಥ ಕೆಲಸವನ್ನು ಬಂಗಾರ ಮಾರೋದಲ್ಲ ಬಂಗಾರದಂಥ ಹೃದಯ ಇರಬೇಕು ಬಂಗಾರದಂಥ ಕೆಲಸ ಕೂಡ ಮಾಡ್ತಾಯಿದ್ದೀರಿ ಸೊ ಈಶ್ವರಿ ಅನ್ನುವಂತಹ ಫೌಂಡೇಶನನ್ನು ಕಟ್ಕೊಂಡು ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ನೀವು ಮಾಡ್ತಾಯಿದ್ದೀರಿ ಖುಷಿ ಪಡುವಂಥ ವಿಚಾರ ಏನಂತಂದರೆ ಆಲ್ಮೋಸ್ಟು ಬದುಕಿದ್ದು ಸತ್ತಂತಿರುವಂತಹ ಒಂದಿಷ್ಟು ಎನ್ ಜಿ ಒಗಳನ್ನು ನೀವು ಜೀವ ತುಂಬ್ತಾ ಇದ್ದೀರಿ ಸಾಕಷ್ಟು ಜನಕ್ಕೆ ಸಾಕಷ್ಟು ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರುವಂತಹ ಜನಕ್ಕೆ ನೀವು ಸಹಾಯ ಹಸ್ತವನ್ನು ಚಾಚಿದಿರಿ ಅಂದರೆ ಎಲ್ಲೋ ಒಂದು ಕಡೆ ನಾವು ಮಾಡುವಂತಹ ಒಂದು ಕಾರ್ಯ ನ ಒಬ್ಬಲ್ಗೈಯಲ್ಲಿ ಸಹಾಯ ಮಾಡಿದರೆ ಎಡಗೈ ಗೊತ್ತಾಗಬಾರ್ದು ಅನ್ನುವಂಥ ಹಿರಿಯರ ಮಾತಿದೆ ನೀವು ಅದೇ ಒಂದು ಕೆಟಗರಿಗೆ ಸೇರಿದವರು ಅಂಥೇಳಿ ನಾನು ಭಾವಿಸಿದ್ದೀನಿ ಯಾಕಂತಂದರೆ ಭಾಳಷ್ಟು ದಿನಗಳಿಂದ ನಾನೇ ನಿಮಗೆ ಬರ್ರಿ 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 ಅಂತೇಳಿ ಕರಿತಾ ಇದ್ದೆ ನೀವು ಯಾವತ್ತೂ ಕೂಡ ಪ್ರಚಾರವನ್ನು ಬಯಸ್ದವ್ರಲ್ಲ ಸೊ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ನಿಮ್ಮ ಬಗ್ಗೆ ಹೇಳಿ ಸಂತೋಷ ಅವರೇ ನೀವು ಎಲ್ಲಿ ಹುಟ್ಟಿದ್ರಿ ಏನು ಕತೆ ನಿಮ್ಮ ಹಿಂದೆಲೆ ಏನು ಮೊದಲು ನಾನು ನೀವೇನು ಮಾತು ಹೇಳಿದ್ರೆ ನನಗೆ ಬಲ್ಗೈ ಮಾಡಿದ್ದನ್ನು ಎಡ್ಗೈ ಗೊತ್ತಾಗಬಾರ್ದು ಅಂದರೆ ಸರ್ ಸೊ ಈ ಮಾತನ್ನು ನನ್ನ ತಾಯಿ ಹೇಳಿ ನನ್ನ ತಾಯಿನ ನಾನು ಭಾಳ ನೆನೆಸ್ತೀನಿ ಅವಳು ನನ್ನ ಪ್ರೀತಿ ಅವಳು ಯಾಕಂದ್ರೆ ಇವಾಗ ತಾನೇ ಒಂಬತ್ತು ತಿಂಗಳಾಯ್ತು ನನ್ನ ತಾಯಿನ ಕಳ್ಕೊಂಡು ಓ ಸೋ ಸಾರಿ ನನ್ನ ತಾಯಿ ಅವತ್ತು ನನ್ಗೆ ಮೋಟಿವೇಶನ್ ಅವಳು ನಾವು ಹಳ್ಳಿ ಜೀವನ ಸರ್ ನಾನು ನಾನು ಶಿಗ್ಗಾಂವ್ ತಾಲೂಕು ಹಿರೇಮನಕಟ್ಟಿ ಗ್ರಾಮದಲ್ಲಿ ಹುಡುಗವ್ರು ಹುಟ್ಟಿದ್ದು ಧಾರವಾಡ ಸರ್ ಓಕೆ ಸೊ ನಮ್ದು ಹೆಂಗಂದ್ರೆ ಕೆಲಸ ಅಂದ್ರೆ ಅಕ್ಕ ಸಾಲಿಗರ್ ಅಂತೇಳಿ ಊರಲ್ಲಿ ಹೋಗ್ತಾರಲ್ಲ ಹಂಗ ನಮ್ಮ ತಂದೆಯವರು ಶಿಗಾಂ ತಾಲೂಕು ಹಿರೇಮನಕಟ್ಟೆ ಒಂದು ಗ್ರಾಮದಲ್ಲಿ ಅಲ್ಲಿ ಇದ್ರು ಅವರು ಕೆಲಸ ಅಲ್ಲೇ ಮಾಡ್ತಿದ್ರು ನಾನು ಅಲ್ಲೇ ಓದಿದ್ದು ಒಂದನೇ ಕ್ಲಾಸ್ಲಿಂದ ಹಿಡ್ಕೊಂಡು ಸೆವೆಂತ್ ಕ್ಲಾಸ್ ಮಠ ನಂದು ಹಿರಿಯಮನಕಟ್ಟೆ ಆಯ್ತು ಆಮೇಲೆ ಏಡ್ತು ನಂದು ಶಿಗ್ಗಾಂ ತಾಲೂಕ್ನಲ್ಲೇ ಆಯ್ತು ಓಕೆ ನೈನ್ತು ಟೆಂತು ಮತ್ತೆ ಕಬ್ನೂರ್ ಅಲ್ಲ ಆಯ್ತು ಓಕೆ ಓಕೆ ಒಂದ್ ಕಡೆ ಇಲ್ಲ ಇಲ್ಲ ಯಾಕೆ ಹಿಂಗಾಯ್ತು ಒಂದೊಂದ್ ಕಡೆ ಹೆಂಗೆ ಅಂದ್ರೆ ಕ್ಲಾಸ್ ಮಠ ನಂದು ಹಿರೇಮನಕಟ್ಟಿಯಲ್ಲಿ ಸೆವೆಂತ್ ಕ್ಲಾಸ್ ಇದೆ ಆಮೇಲೆ ಎಂಟನೇ ಕ್ಲಾಸು ಶಿಗ್ಗಾಂವ್ಗೆ ಹೋಗ್ಬೇಕು ಅದು ಹೆಂಗಂದರೆ ಆರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗೋದಂದ್ರೆ ಬಸ್ಸಿಂದ ವ್ಯವಸ್ಥೆ ಇತ್ತಾವಾಗ ಬಟ್ ವ್ಯವಸ್ಥೆ ಅದು ಅಂದ್ರೆ ಅಸ್ವಸ್ಥ ಭಾಳ ಇವತ್ತು ಬಂದರೆ ಬಂತು ಇಲ್ಲಕ್ಕೆ ಇಲ್ಲ ಸೊ ಒಂದು ಲೇಟಾಗಿ ಬರುತ್ತೆ ನಮ್ಮ ವಿದ್ಯಾಭ್ಯಾಸಕ್ಕೆ ಭಾಳ ಇದಾಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಎಂಟನೇ ಕ್ಲಾಸನ್ನು ಅಲ್ಲಿ ಓದ್ಬಿಟ್ಟು ಸೊ ಅಲ್ಲಿಂದ ನಮಗೆ ಮೂರು ಕಿಲೋಮೀಟ್ರ್ ಕಬನೂರು ಸರ್ ನಾವು ಅದನ್ನು ನಡ್ಕೊತಾದ್ರು ನಾವು ಹೋಗ್ಬೋದು ಅಲ್ಲೇ ನಾನು ನಮ್ಮ ಅಕ್ಕ ಟೆಂತ್ ಅವಾಗ ಅವಳು ಅವಳ ಜೊತೆನೆ ನಾನು ಇಲ್ಲ ನೈನ್ತು ಮತ್ತೆ ಟೆಂತ್ ನಾನು ಕಮ್ನೂರಲ್ಲಿ ಮಾಡಿದೆ ಮೂರು ಕಿಲೋಮೀಟರ್ ಆರಾಮ್ ನಡ್ಕೊತ ಹೋಗ್ಬೋದು ಓಕೆ ಸೊ ನಮಗೆ ಅದು ಬಾಲ್ಯದ್ದು ಭಾಳ ನೀವು ನೆನಪಿಸ್ಕೊಟ್ರೆ ಸೊ ನಾವು ಒಂದು ಹದಿನೈದು ಇಪ್ಪತ್ತು ಜನ ಸರ್ ಓ ಅಲ್ಲಿ ಎಲ್ಲ ಮಕ್ಕಳು ಅವರೆಲ್ಲ ನಾವು ಹೋಗ್ಬೇಕಾದ್ರೆ ಹಾಡು ಹಾಡ್ಕೊಂತೀವಿ ಒಂದು ಮನೆ ಇಂಟ್ರೆಸ್ಟಿಂಗ್ ಸರ್ ನಂಗೆ ಬಾಲ್ಯ ಅದು ಇಲ್ಲಲ್ಲ ನನ್ಗೆ ಕಲೆ ಬಗ್ಗೆ ಬಾಳ ಇದೆ ಸರ್ ನಾನು ಹಾಡ್ನು ಹಾಡ್ತಾ ಇದ್ದೆ ಆಮೇಲೆ ನಾವೊಂದು ಮೂರು ಸೀರಿಯಲ್ನು ಮಾಡಿದ್ದೇನೆ ಬೇರೆ ಆಮೇಲೆ ನನಗೆ ಕಲೆ ಅಂದ್ರೆ ಡ್ರಾಯಿಂಗ್ ಕಲೆ ಅಂದ್ರಿ ಸರ್ ಯಾವ್ದು ಹೇಳಿ ಅದ್ರೊಳಗ್ ಭಾಳ ಇಂಟ್ರೆಸ್ಟ್ ಯಾಕಂದ್ರೆ ನನ್ನ ಅಚ್ಚುಮೆಚ್ಚಿನ ಹೀರೋ ಅಂದ್ರೆ ನನಗೆ ನಮ್ಮ ಅಪ್ಪ ಸರ್ ವಾವ್ ನಮ್ಮ ನಮ್ಮ ಕಲೆ ನಮ್ಮ ಬಂಗಾರದ ಕೆಲಸಕ್ಕಿಂತ ಅವರಿಗೆ ನನ್ಗೆ ಅವ್ರದೊಂದು ಇದು ಏನಂದ್ರೆ ಈ ಸಮಾಜ ಸೇವೆ ಮಾಡಕ್ಕೆ ಬರೋ ಪ್ರೇರಣೆ ಅಂದರೆ ನಮ್ಮ ಅಪ್ಪಾರದು ಸರ್ ಯಾಕಂದ್ರೆ ನಮ್ಮ ಅಪ್ಪಾರು ಅವರು ತನ್ನ ಕೆಲಸ ಬಿಟ್ಟು ಬೇರೆಯವ್ರ ಕೆಲಸ ಮಾಡೋದು ಭಾಳ ಅದು ಹಳ್ಳಿಯಲ್ಲೇ ಹಂಗೆ ಇತ್ತು ಸೊ ನಮ್ಮ ಅಪ್ಪರು ಜಾನಪದ ಹಾಡೋರಿಗೆ ನಮ್ಮಪ್ಪರಿಗೆ ನಾಟಕದ ಹುಚ್ಚು ಭಾಳ ಆ ನಾಟಕದ ಹುಚ್ಚು ಅಂದರೆ ಹೆಂಗಂದ್ರೆ ಎಲ್ಲಿ ನಾಟಕ ಇರುತ್ತಲ್ಲ ಅಲ್ಲಿ ಹೋಗಿ ಇರೋದು ನಾವೆಲ್ಲರೂ ಹುಡುಕ್ಬೇಕಂದ್ರೆ ನಮ್ಮ ಅಪ್ಪರು ಹುಡುಕ್ ನಾಟಕಕ್ಕೆ ಹೋಗಿದ್ದಾರೆ ಅಲ್ಲಿ ನಾಟಕದಲ್ಲಿ ಅಲ್ಲಿದ್ದಾರೆ ಆಮೇಲೆ ಅವರು ಒಂದು ನಮಗೆ ಚಿಕ್ಕ ಮಕ್ಕಳನ್ನ ಕೂಡಿಸಿ ಒಂದು ಬಯಲಾಟ ಅಂತ ಇರುತ್ತೆ ಸಣ್ಣ ಆಟ ದೊಡ್ಡ ಆಟ ಅಂತ ಆ ಸಣ್ಣ ಆಟನ ಮಾಡಿಸಿದ್ರು ಸರ್ ಅದನ್ನ ಮಾಡಿಸಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೇ ನಂಬರ್ ಒನ್ ಸರ್ ನಮ್ಗೆ ಹಿರೇ ಮನೆ ಕಟ್ಟಿದ್ರು ಅಲ್ಲೇ ನಂಬರ್ ಒನ್ ನಮ್ಮ ಅಪ್ಪ ಅವರು ಇದು ಮಾಡಿಕೊಂಡು ಅಲ್ಲೇ ನಮಗೆ ಹಾಡಿನ ಸ್ಪರ್ಧೆ ಆಮೇಲೆ ನಾನು ಸಣ್ಣವನಿದ್ದಾಗ ನಾನು ಯಾವ್ದಾದ್ರು ಚೆನ್ನಮ್ಮನ ದಂಡೆ ಅಂತೇಳಿ ಸಣ್ಣ ಆಟ ಮಾಡಿದ್ರು ಅದರಲ್ಲಿ ನಾರದನ ಪಾತ್ರ ಸರ್ ಹಾ ನೈಸ್ ಸರ್ ಕೆಲವು ಜನ ನಾರದ ಅಂದ್ರೆ ಸರ್ ಅವನೊಬ್ಬ ಕುತಂತ್ರಿ ಅಂತ ಹೇಳ್ತಾರೆ ಹೌದು ಹೌದು ಬಟ್ ನಾರದ ನಾವೇನು ಹೇಳ್ತೀವಿ ಗೊತ್ತಾ ನಾರದ ಅಂತಂದ್ರೆ ನಾವು ಪತ್ರಕರ್ತ ಅಂತ ಹೇಳ್ತೀವಿ ಅವಾಗೇನ್ ಟೈಮ್ ಆ ಕಡೆ ಈಗ ತಗೊಂಡ್ ಈ ಕಡೆ ಇನ್ನೊಬ್ರು ರಿಪೋರ್ಟಿಂಗ್ ಕೊಡೋದು ಅವೆಲ್ಲ ಮಾಡ್ತಾ ಇದ್ರು ಅಂತ ಹೇಳಿ ಸರ್ ಬಟ್ ಲೋಕ ಕಲ್ಯಾಣ ದಾರದೇ ಅಲ್ಲ ಈಗ ನಿಮ್ಮ ಮಾಧ್ಯಮದಿಂದ ಮುಖಾಂತರನೇ ಸರ್ ಹಲವಾರು ವಿಷಯಗಳು ಹೊರಗೆ ಬರೆಸ್ತಾರೆ ಸರ್ ಬಟ್ ನಾನು ನಿಮ್ಗೆ ಇಷ್ಟೆಲ್ಲ ನಾನು ಕರಿತಾ ಇದ್ರಿ ನಾನು ಬರಕ್ ಆಗ್ಲಿಲ್ಲ ಬಟ್ ಈಗ ನಾವು ಬಂದು ನಿಮ್ ಜೊತೆ ಮಾತಾಡ್ತೇವೆ ಬಂದ್ರಿ ಸರ್ ಸಮ್ಮ ನಮ್ಮ ಮನದಾಳನ ಮಾತನ್ನು ಹೊರಗೆ ತೆಗೆದು ಯಾರು ಅಂದ್ರೆ ಮಾಧ್ಯಮ ಸರ್ ನಿಜ ನಿಜ ನೋಡ್ರಿ ಆ ಹಳೆ ನೆನಪು ಬಗ್ಗೆ ನೀವು ಹೇಳಿದ್ರಿ ಸೊ ಏನು ಮಿಸ್ ಮಾಡ್ಕೋತೀರಿ ನೀವು ಅಲ್ಲ ಅವಲ್ಲ ನನಗೆ ಅಲ್ಲಿ ಇದು ಜೀವನ ಇವಾಗ ನೀವು ಏನು ಮಿಸ್ ಮಾಡ್ಕೊತೀರಿ ನನ್ನ ತಾಯಿನ ಸರ್ ಹಾಂ ನನ್ನ ತಾಯಿ ಹಳ್ಳಿ ಜೀ ಅಲ್ಲಿ ಇದ್ಲಲ್ಲ ಸರ್ ಅವಳು ನಮ್ದು ಭಾಳ ಬಡ ಪರಿಸ್ಥಿತಿ ಅಲ್ಲಿ ನಮ್ಮ ಅಪ್ಪ ಅಲ್ಲಿ ಕೆಲಸ ಮಾಡ್ತೇನೆ ಅಂದ್ರೂ ಅದೊಂದು ಗಾದೆ ಇದೆಯಲ್ಲ ಸರ್ ಹಿತ್ತಲ್ಲಿನ ಗಿಡ ಔಷಧಿಗೆ ಮದ್ದಲ್ಲ ಮನೆ ಮನೆ ಮದ್ದಲ್ಲ ಅಂತೇಳಿ ಸೊ ನಮ್ಮಅಪ್ಪಾರ ಅಲ್ಲೇ ವೃತ್ತಿ ಮಾಡ್ತಿದ್ರು ಕೆಲವು ಜನಕ್ಕೆ ಅಲ್ಲಿ ಬಂದು ಕೆಲಸ ಕೊಡೋದಕ್ಕಿಂತ ಬೇರೆ ಕಡೆ ಹೋಗಿ ಕೆಲಸ ಕೊಡ್ತಿದ್ರು ಅಪ್ಪರಿಗೆ ಅದು ಒಂದು ತ್ರಾಸ ಆಗ್ತಿತ್ತು ನಮ್ಮ ತಾಯಿ ಒಂದು ರೂಪಾಯಿ ಐವತ್ತು ಪೈಸಲ್ಲೇ ಒಂದು ಕಿರಾಣ ಅಂಗಡಿ ಓ ಮಾಡಿಲ್ಲ ಅದು ಹೆಂಗಂದ್ರೆ ಒಂದು ರೂಪಾಯಿ ಐವತ್ತು ಪೈಸ ಅಂದ್ರೆ ನಿಮ್ಗೆ ಹಚ್ಚರ ಆಗಿತ್ತು ಒಂದು ರೂಪಾಯಿದು ಅಡಿಕೆ ಐವತ್ತು ಪೈಸದ್ ಎಲೆ ನಾವೆಲ್ಲ ಚಿಕ್ಕವರು ಸರ್ ಅಲ್ಲೇ ರೋಡ್ ಸೈಡು ಬೇರೆ ಊರ್ಲಿಂದ ಬಂದು ರೋಡ್ ನ ಈ ಕಾಲುವೆ ಮಾಡಕ್ ಬರ್ತಾರೆ ಗಟ್ರ ಗಟ್ರ ಮಾಡಕ್ ಬರ್ತಾರಲ್ಲ ಹಂತಲ್ಲೇ ಅಂತವ್ರಂಗೆ ಅವ್ರು ಏನಂದ್ರಪ್ಪ ಬಂದ್ರೆ ಒಂದು ಚ ಒಂದು ಕಡೆ ಎಲೆ ಅಡಿಕೆ ಸರ್ ನೀವು ಊಟ ಇಲ್ಲಾದ್ರೂ ನಡೀತದೆ ನಮ್ಮ ಹಳ್ಳಿ ಜೀವನ ಜನಕ್ಕೆ ಒಂದು ಎಲೆ ಅಡಿಕೆ ಇದ್ರೆ ಸರ್ ಅದೊಂದು ದೊಡ್ಡ ಇದು ಸರ್ ಅವ್ರ ಊಟ ಇದ್ದಂಗೆ ಏನಾದ್ರೆ ಒಂದು ಎಲ್ಲಡಿಕೆ ನಮ್ಮ ನಮ್ಮಮ್ಮಿ ಬಂದ ಅವ್ರು ಬಂದಾಗ ಒಂದು ಎಲೆ ಒಂದು ಎರಡು ಅಡಿಕೆ ನಮ್ಮದಲ್ಲ ಶಿಗ್ಗಾವ್ಲಿಂದ ಯಾರು ಹಳ್ಳಿಗೆ ಹೋಗ್ತಾ ಇದಕ್ಕೆ ಬುಧವಾರಕ್ಕೊಮ್ಮೆ ಒಂದು ಸಂತೆ ಆ ಸಂತೆಯಲ್ಲಿಂದ ಅಡಿಕೆ ಎಲೆ ನಮ್ಮ ಬಪ್ಪಾರ ಕಡೆಯಿಂದ ತರ್ಸ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಕೊಡ್ಕೊಂತ ಅದು ಒಂದು ರೂಪಾಯಿ ಐವತ್ತು ಪೈಸ ಹೋಗಿ ಎರಡು ಆಯಿತು ಎರಡು ಮೂರು ರೂಪಾಯಿ ಮೂರು ರೂಪಾಯಿ ನಾಲ್ಕು ಹಂಗೆ ಸ್ಟೆಪ್ ಬೈ ಸ್ಟೆಪ್ ಬೆಳಕು ಅಂತ ಒಂದು ಕಿರಾಣಿ ಅಂಗಡಿನೇ ಮಾಡಿಬಿಟ್ಟು ವಾ ರಿಯಲಿ ನೈಸ ಬರೀ ಒಂದು ಎಲ್ಲಿಕೆಯನ್ನು ಇಟ್ಕೊಂಡು ಜೀವನ ನಿಜವಾಗ್ಲು ಬಡತನ ಅನ್ನುವಂಥದ್ದು ಹೆಂಗೆಲ್ಲ ಕಲ್ಸ್ಬಿಡತ್ ನೋಡ್ರಿ ಅಲ್ಲ ಒಂದುವರೆ ರೂಪಾಯಿ ಇಟ್ಕೊಂಡು ಮುಂದೆ ಅದು ಒಂದು ಕಿರಾಣಿ ಅಂಗಡಿಗೆ ಬೆಳಿತೈತಿ ಅವರ ಇಟ್ಸ್ ವೆರಿ ನೈಸ್ ಓಕೆ ಕಿರಾಣಿ ಅಂಗಡಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನನಗೂ ಓದಿಸ್ತಾ ಇಲ್ಲ ಸರ್ ಯಾಕೆ ನೀವು ಇದು ಇದು ಅಕ್ಸಾಲಿಗ್ರ ಸ್ಮಿತ್ ಕೆಲಸ ಮಾಡ್ತಾ ಇರ್ಲಿಲ್ಲ ತಂದಿರು ಅಪ್ಪಾರು ಮಾಡ್ತಿದ್ರು ಸರ್ ಬಟ್ ಅವ್ರಿಗೆ ಹೆಂಗಂದ್ರೆ ಕೆಲಸದಕ್ಕಿಂತ ಇದು ಸಮಾಜ ಸಮಾಜ ಸೇವೆ ಬಹಳ ಅಂದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಟೈಪ್ ಆ ಟೈಪ್ ಇದ್ದರು ಅವ್ರು ಅವಾಗ ಅದೇ ಟೈಪ್ ಯಾಕಂದ್ರೆ ಮನೆಗೆ ಏನೇ ಇರಲಿಲ್ಲ ಬಡತನ ಇತ್ತು ಹೊಳ್ಳಿ ನೋಡ್ತಿದ್ದಿಲ್ಲ ಊರಿನ ಮಂದಿಗೆ ಬೇಕು ಅವ್ರು ಬೇಕು ಅವ್ರು ಓಕೆ ಸೊ ಇಂಥ ಕಷ್ಟದ ಜೀವನವನ್ನ ತಾಯಿ ನಿರ್ವಹಣೆ ಮಾಡ್ಕೊಂಡು ಬರ್ ಹೋದ್ರು ನಿಮ್ಮನ್ನು ಕಷ್ಟದಾಗ ತಾಯಿ ಬೆಳೆಸ್ತಾ ಇದ್ರು ಹಾಂ ಸೊ ಅದು ಕಷ್ಟದ ಜೀವನ ನೋಡ್ತಾ ನೋಡ್ತಾ ನೀವು ಬೆಳಿತೀರಿ ಸರಿ ಓಕೆ ಮುಂದೆ ಯಾ ಎಷ್ಟನೇ ಕ್ಲಾಸ್ವರೆಗೂ ತಾವು ಕಲಿತ್ರಿ ನಾನು ಆಮೇಲೆ ಟೆಂತೆಲ್ಲ ನನ್ನದಲ್ಲಿ ಕಬ್ನೋರಲ್ಲಿ ಆಯ್ತು ಓಕೆ ಮತ್ತೆ ಸೆಕೆಂಡ್ ಅಲ್ಲಿ ಟೆಂತ್ ಆದ್ ಕೂಡ ನನ್ನ ಮಾವನ ಮನೆಗೆ ಬಂದೆ ನನ್ನ ತಾಯಿ ತನ್ನ ತಮ್ಮನ್ನ ಕಳಿಸಿದ್ರು ಅಲ್ಲಿ ಕೆಲಸ ಮಾಡ್ಕೊಂತಾನೆ ಕಾಲೇಜ್ ಸೆಕೆಂಡ್ ಪಿ ಯು ಬಿಕಾಮ್ ಹೋದ ಕಲಿತೆ ಅಲ್ಲೇ ನನ್ನ ಮಾವನ ಮನೆಯಲ್ಲೇ ಕೆಲಸಾನು ಕಲಿತೆ ಸರ್ ಈ ವೃತ್ತಿ ನಮ್ಮ ಚಿನ್ನಾಭರಣ ಕೆಲಸ ಮಾಡುದು ನಮ್ಮ ಮಾವನ ಮನೆಯಲ್ಲೇ ಕಲಿತೆ ಅವರು ಧಾರವಾಡದಲ್ಲಿ ರಾಮಗುರ ಅಲ್ಲೆಲ್ಲಾ ಮಾಡ್ಕೊಂಡ್ಬಿಟ್ಟು ಅಲ್ಲಿನೂ ಹೆಂಗೆ ಸರ್ ಈ ಕಡೆ ಕೆಲಸನೂ ಮಾಡಬೇಕು ಈ ಕಡೆ ಕಾಲೇಜಿಗೆ ಹೋಗ್ಬೇಕು ಸರ್ ನನಗೆ ನನ್ನ ತಾಯಿ ತುಂಬಿದ್ದಕ್ಕಿಂತ ನನ್ನ ಕಣ್ಣಿಂದ ನಾನು ನೋಡಿದ ಏನಂದ್ರೆ ನಾವು ಹಳ್ಳಿಯಲ್ಲಿ ಇದ್ವಿ ಸರ್ ಬಟ್ ನಮಗೆ ಸಂಬಂಧ ಶಿರುಕರು ಯಾರ್ಯಾರು ಬಂದು ಅಪ್ರೋಚ್ ಸರ್ ಯಾಕೆ ಕಡು ಬಡತನ ಸರ್ ಬಂದ್ರೆ ದುಡ್ಡು ಕೇಳ್ತಾನೆ ಅಲ್ಲ ಅವ್ರದ್ದಿರ್ಬೋದು ಅಲ್ಲ ನಮ್ಮ ತಾಯಿಗೆ ನನಗೆ ಒಂದೇ ಗುರಿ ಇತ್ತು ನನ್ನ ತಾಯಿನ ಇಡೀ ಅವರು ಏನು ಬಳಂದು ಬಳಗ ಇದೆಯಲ್ಲ ಅವರೆಲ್ಲರೂ ಬರಬೇಕು ಅವರೆಲ್ಲ ಮಾತಾಡ್ಸ್ಬೇಕು ನಾವಿದ್ದಲ್ಲಿ ಅವ್ರು ಬರಬೇಕು ಅನ್ನೋದು ಅದೊಂದು ತಲೆಯಲ್ಲಿ ಗುರಿ ಇತ್ತು ಸರ್ ನನಗೆ ಆ ಗುರಿ ಇಟ್ಕೊಂಡು ನಾನು ಧಾರವಾಡಕ್ಕೆ ನಮ್ಮ ಮಾವನ ಮನೆಗೆ ಬಂದೆ ನಾನು ಅಲ್ಲಿ ಓದಿದೆ ಆಮೇಲೆ ಓದ ಜೊತೆನೇ ನಾನು ಕೆಲಸನೂ ಮಾಡಿದೆ ಅದು ಗುರಿ ಇಟ್ಕೊಂಡು ಅದು ಇದು ಮಾಡಿದೆ ಅದು ಸಕ್ಸಸ್ ಆದ್ರೆ ನಾನು ಕೆಲಸ ಮಾಡ್ಕೊತು ಆಮೇಲೆ ನನ್ನ ಮಾವ ಧಾರವಾಡದಿಂದ ಮತ್ತೆ ಹುಬ್ಳಿಗೆ ಬಂದರು ಹುಬ್ಬಳ್ಳಿಯಲ್ಲೇ ಇದ್ದು ಅಲ್ಲಿ ಮಾಡಿದ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊತಾನೆ ಎರಡು ಸಾವಿರದ ಹತ್ತರಲ್ಲಿ ನಾನು ಈಶ್ವರಿ ಜ್ಯೂಲರ್ಸ್ನ ಓಪನ್ ಮಾಡಿದ್ದೆ ಸೊ ಕೆಲಸ ಮಾಡ್ಕೊಂತನ ನನ್ನ ಅಕ್ಕನ ಮದುವೆ ಮಾಡಿದೆ ಬೆಳಗಾವದಲ್ಲಿ ಇದ್ದಾರೆ ನಮ್ಮ ಜಿ ಜಿ ಸುಧಾರ ಅವರು ಸೋಷಿಯಲ್ ವರ್ಕರ್ ಇದೆ ಆಮೇಲೆ ಅವ್ರನ್ನ ಮದುವೆ ಮಾಡಿಬಿಟ್ಟು ನಂದು ಮದುವೆ ಆಯಿತು ಮದ್ ಎರಡು ಮಕ್ಕಳು ಸರ್ ಮಗ ಕಾಮರ್ಸ್ ಕಲಿತಾ ಇದ್ದ ಕಲಿತಾ ಇದ್ದಾಳೆ ಬಟ್ ಮಗನಿಗೂ ಅವನು ನನ್ನ ನನಗೆ ಬೆನ್ನೆಲುಬು ಸರ್ ನನ್ನ ತಾಯಿ ಆದ್ಮೇಲೆ ನಾನು ಹೆಂಡತಿ ಸರ್ ಹೆಣ್ತೀನಿ ಕಾರಣ ಸರ್ ಯಾಕಂದರೆ ನಾನು ಇಷ್ಟೆಲ್ಲ ಮುನ್ನ ಸೊ ಒಂದು ಏನಾದರೂ ಸರ್ ಒಂದು ಪೈಪ್ಲಿಂದ ನೀರು ಸರ್ ಇನ್ನೊಬ್ರಿಗೆ ನಾವು ನೀರು ಹಾಕಕ್ಕೆ ಸಾಧ್ಯ ಹಾಗೆ ನನ್ನ ಜ್ಯುವೆಲರಿ ಶಾಪ್ ನನ್ನ ಮಿಸ್ಸಸ್ ನೋಡ್ಕೊತು ಅವಳು ಅದನ್ನ ಜುವೆಲರಿ ಶಾಪ್ ನೋಡ್ಕೊಂಡೋದ್ರಿಂದ ನಾನು ಹೊರಗೆ ಸಮಾಜ ಕೆಲಸ ಇದಾಯಿತು ನನ್ನ ನನ್ನ ಮಿಸ್ಸಸ್ ಹೇಗೆ ಬಂದ್ಲು ಹಾಗೆ ಇವಾಗ ನನ್ನ ಮಗನೂ ಬರ್ತಾ ಸರ್ ಅವನು ಎಕ್ಸ್ಟ್ರನಲ್ಲಿ ಇದು ಮಾಡ್ಕೊಂಡ್ಬಿಟ್ಟು ಸೊ ಎಕ್ಸಾಮ್ ಇದ್ದಾಗ ಹೋಗ್ತಾನೆ ಕೊಟ್ಬಿಟ್ಟು ಆಮೇಲೆ ಮತ್ತೆ ಸೀದಾ ಬಂದು ತನ್ನ ಇವಾಗ ಶಾಪ್ ನೋಡ್ಕೊತೀವಿ ಸೂಪರ್ ಸೂಪರ್ ಅಂದ್ರೆ ವ್ಯಾಪಾರವನ್ನ ನಿಮ್ ಧರ್ಮ ಪತ್ನಿ ನಿಮ್ಮ ಮಗ ನೋಡ್ಕೊತ ಸಾಮಾಜಿಕ ಕೆಲಸ ನೀವು ಮಾಡ್ತಾ ಇದ್ದಾರೆ ನಿಮ್ ತಂದೆಯವ್ರ ಕೆಲಸನ ನೀವು ಮುಂದೆ ಒಂದು ಮಾತು ಹೇಳ್ತೀನಿ ಸಂತೋಷರ ಯಾವಾಗ ನಿಮ್ ಬಡ್ತಾನೆ ಇತ್ತಲ್ಲ ಅವಾಗ ಎಲ್ಲ ನಿಮ್ ರಕ್ತ ಸಂಬಂಧಿಗಳು ಎಲ್ಲರೂ ದೂರಿದ್ರಲ್ಲ ಈ ಎಲ್ಲರೂ ಒಂಥರ ನೀವು ಮುತ್ಕೊಂಡಿರ್ಬೇಕಲ್ಲ ಈಗ ನಮ್ಮ ಸಂತೋಷ ಏ ನಮ್ಮ ಹುಡುಗ ನಮ್ಮ ಕಾಕಾ ನಮ್ಮ ಚಿಕ್ಕಪ್ಪ ನಮ್ಮ ಅಣ್ಣ ನಮ್ಮ ತಮ್ಮ ಎಲ್ಲರೂ ಬಂದ್ಬಿಡ್ತಾರೆ ಈಗ ಹಾಂ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಏನು ಅದು ಇದೇ ಅಲ್ಲ ಸರ್ ಬೆಲ್ಲ ಇದ್ದಲ್ಲಿ ಎಸ್ 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 ಹಾಗೆ ಸೊ ನಮ್ಮ ಎಲ್ಲ ಸಂಬಂಧಿಕರು ಅದೊಂದು ನನ್ನ ಏನಿತ್ತಲ್ಲ ನನ್ನ ತಾಯಿಗೆ ಸೊ ಎಲ್ಲರೂ ಇದು ಬಂದ್ರು ಇದೆ ಪಾಪ ಅವರು ಹಾ ಅಂದ್ರೆ ಈ ಈ ಖುಷಿ ಜೀವನ ಅಂದ್ರೆ ಈ ಕಷ್ಟದ್ದು ಒಂದ್ ರೂಪಾಯಿ ಐವತ್ತು ಪೈಸದ್ದ ಜೀವನಾನು ನೋಡ್ಯಾರ ಅವರು ಸೊ ಈಗಿನ ಜೀವನಾನು ನೋಡಿದ್ರು ಸೊ ಅವ್ರು ಹೆಂಗಿತ್ರಿ ಅವ್ರ ಫೀಲಿಂಗು ನಮ್ಮ ತಾಯಿ ಮಗ ಏನಪ್ಪಾ ಈ ಲೆವೆಲ್ಗೆ ಏನು ಅಂತ ಆ ತಾಯಿ ಮನಸ್ಸು ಆ ತಾಯಿ ಹೃದಯದಾಗ ಆ ತಾಯಿ ಕಣ್ಣಾಗ ಖುಷಿ ಕಾಣೋದೈತಲ್ಲ ಆ ಮಗ ಅದಕ್ಕಿಂತ ದೊಡ್ಡ ಏನು ಇಲ್ಲ ಅನ್ಸುತ್ತೆ ನನ್ಗಂತ ನನ್ನ ತಾಯಿ ಪಾಪ ಯಾವತ್ತು ಅವಳು ಹೇಳ್ತಿದ್ಲು ಸರ್ ಹಿಂದಿಂದ ಯಾವತ್ತು ಮರೆಯೋಕ್ ಹೋಗ್ಬೇಡ ನಮ್ನ ಯಾರ್ಯಾರು ನಮಗೆ ಹೆಲ್ಪ್ ಮಾಡಿದಾರಲ್ಲ ಅವತ್ತು ಯವರ್ನೂ ಅವ್ರನ್ನ ಮರೆಯೋಕೆ ಹೋಗ್ಬೇಡ ಮುಂದಿನ ಏನು ಹೆಜ್ಜೆ ಇಡ್ತೀಯಲ್ಲ ಯಾವತ್ತಿದ್ರೂ ಹೆಜ್ಜೆ ಇಡಬೇಕಾದ್ರೆ ನೀನು ಹೆಜ್ಜೆ ಇಡುವುದನ್ನು ಗಟ್ಟಿಯಾಗಿಡು ಯಾಕಂದ್ರೆ ಹೆಜ್ಜೆ ಇಡಬೇಕಾದ್ರೆ ನಾವು ಇಡಬೇಕು ಅದನ್ನ ನಾವು ತಪ್ಪಿ ಬಿದ್ದರೆ ನಮ್ಗೆ ಎಬ್ಸೋರು ಯಾರು ಇರೋದಿಲ್ಲ ಬಿದ್ದಾಗ ಎಪ್ಸೋರ್ ಯಾರು ಇರೋದಿಲ್ಲ ನೋಡ್ರಿ ಎಂತ ಮಾತು ವೀಕ್ಷಕರಿದು ನಿಜವಾಗ್ಲು ಯಾಕಂತಂದ್ರೆ ನಾವು ಬೆಳಕಿಂತ ಮುಂಚೆ ಜಾಗೃತಿ ವಹಿಸ್ಬೇಕಷ್ಟೇ ಯಾಕಂದ್ರೆ ಬಿದ್ದಾಗ ಆಳ್ಗೊಂದು ಕಾಲು ಅನ್ನೋರೇ ಜಾಸ್ತಿ ಸೊ ಅಂಥದ್ರಲ್ಲಿ ಸೊ ಯಾವತ್ತೂ ತಾಯಿ ತಾಯಿನೇ ತಾಯಿ ಮಕ್ಕಳ ಪಾಲಿಗೆ ಒಂಥರ ದೇವರಿದ್ದಂಗೆ ಇಮಿಡಿಯೇಟ್ ದೇವರು ಎಲ್ಲ ಕಡೆ ಬರೋಕ್ಕಾಗಲ್ಲ ಅಂಥೇಳಿ ತಾಯಿನ ಸೃಷ್ಟಿ ಮಾಡಿರ್ತಾನೆ ಅಂಥೇಳಿ ಹೇಳ್ತೀವಿ ಅದಕ್ಕೇ ತಾಯಿಗೆ ದೇವರ ಸ್ಥಾನಮಾನ ಕೊಟ್ಟಿದ್ದಾರೆ ತಂದೆಗೆ ಎಲ್ಲೂ ಕೂಡ ದೇವರು ಅನ್ನುವಂಥ ಮಾತನ್ನು ಎಲ್ಲ ಕಡೆ ಎಲ್ಲೂ ಕೂಡ ಭಗವದ್ಗೀತೆಯಲ್ಲಾಗಲಿ ಕುರಾನಲ್ಲಾಗಲಿ ಬೈಬಲಲ್ಲಾಗಲಿ ಹೇಳಲಿಕ್ಕಿಲ್ಲ ಅಂತೇಳಿ ಅನಿಸುತ್ತೆ ಅದಕ್ಕೆ ಭಗವದ್ಗೀತೆಯಲ್ಲಾಗಲಿ ಪುರಾಣಗಳಲ್ಲಾಗಲಿ ತಾಯಿಗೆ ಅಪಾರವಾಗಿರುವಂಥ ಒಂದು ಗೌರವ ಅಪಾರವಾಗಿರುವಂಥ ಒಂದು ಸ್ಥಾನಮಾನವನ್ನು ಕೊಡಲಾಗಿದೆ ಯಂತ್ರ ನಾರಸು ಪೂಜಂತೆ ರಮಂತೆ ತತ್ರ ದೇವತಾಹ ಅನ್ನುವಂತಹ ಒಂದು ಶ್ಲೋಕವನ್ನು ಕೂಡ ತಾಯಿಗೆ ಹೇಳಲಾಗಿದೆ ವಿನಃ ತಂದೆ ಹೇಳಲಾಗಿಲ್ಲ ಎಲ್ಲಿ ತಾಯಿಯ ಪೂಜೆ ಆಗುತ್ತೋ ಹೆಣ್ಣಿನ ಪೂಜೆ ಆಗುತ್ತೋ ಅಲ್ಲಿ ದೇವರುಗಳು ಬಂದು ನೆನೆಸ್ತಾ ನೆಲೆಸ್ತಾರೆ ಅನ್ನುವಂತಹ ಒಂದು ಮಾತಿದೆ ಸೊ ಏನು ಹೇಳ್ತೀರಿ ಈ ಮಾತಿಗೆ ನೀವು ಸಂತೋಷ್ ಅವರೇ ಮಾತಾಡೋಕ್ಕೆ ಇದೆಯಲ್ಲ ಸರ್ ನೀವು ಹೇಳಿದರಲ್ಲಿ ಸತ್ಯ ಇದೆ ಹಾ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ತಾಯಿ ಮೋಟಿವೇಶನ್ ಯಾವತ್ತು ಸರ್ ಮಕ್ಕಳಿಗೆ ಅದನ್ನ ಈಗ ಕೆಲವೊಂದು ನಾನು ನೋಡ್ತೇನೆ ಸರ್ ವೃದ್ಧಾಶ್ರಮದಲ್ಲಿ ಎಷ್ಟೋ ತಾಯಿಗಳ ನಾವು ಏನು ಬಂತಪ್ಪ ಅನ್ನೋದು ಬರುತ್ತೆ ನೋಡ್ರಿ ನೀವು ತಾಯಿಯನ್ನ ಸಾಕ್ಬೇಕು ತಾಯಿಯ ಇಟ್ಕೋಬೇಕು ತಾಯಿ ಇನ್ನೂ ಖುಷಿಯನ್ನ ನೋಡಬೇಕು ಅನ್ನುವಂತಹ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ದೇವರು ಅವರಿಂದ ತಾಯಿನ ಬೇಗ ಕಸ್ಕೊಂಡ್ಬಿಡ್ತಾರೆ ಹಂಡಪ್ಪ ಅದೇ ಸರ್ ನನ್ನ ತಾಯಿನ ಹೂವಿನ ಥರ ನಾನು ಸಾಕಬೇಕು ಅಂಥೇಳಿ ನಿಮ್ಮ ನಿಮ್ಮಂಗೆ ಸಾಕಷ್ಟು ಜನ ಇದ್ದಾರೆ ಅವ್ರ ಜೊತೆ ಅವ್ರ ತಾಯಿ ಇಲ್ಲ ಇಲ್ಲ ಸರ್ ಯಾರ ಜೊತೆ ತಂದೆ ತಾಯಿ ಇದ್ದಾರಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ದೊಡ್ಡ ದೊಡ್ಡ ವಿದೇಶದಲ್ಲಿ ಇರುವಂತಹ ಅವರು ತಂದೆ ತಾಯಿ ಅನಾಥಾಶ್ರಮದಲ್ಲಿದ್ದಾರೆ ಆ ಅನಾಥಾಶ್ರಮಕ್ಕೆ ಯಾವುದ್ರೂ ಹೋಗಿದ್ದೀರಲ್ಲ ನೀವು ಅಲ್ಲಿ ತಂದೆ ತಾಯಿ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ ಸಂಸಾರ ಭಾಳ ಅದೇನಂತಾರೆ ಸರ್ ಭಾಳ ಕರ್ಲಿ ಕಿತ್ತು ಬರುತ್ತಲ್ಲ ಅದು ಮಾತಾಡ್ಬಾರ್ದು ಸರ್ ಯಾಕಂದ್ರೆ ಕೆಲವು ಅಲ್ಲೇ ನೋಡಿದರೆ ಈ ತಾಯಿ ಈ ಮಕ್ಕಳನ್ನ ಹೆತ್ತು ಇದನ್ನ ಅಂತೇಳಿ ಆ ಮಕ್ಕಳನ್ನ ಹೆಚ್ಚ ಸರ್ ಒಂದು ತಾಯಿ ಪರಿಪೂರ್ಣ ಒಂದು ಹೆಣ್ಣು ಮಗಳು ಪರಿಪೂರ್ಣ ಒಂದು ಹೆಣ್ಣು ಮಗಳು ಅಂದ್ರೆ ಶ್ರೀಮತಿ ಆಗಕ್ಕೆ ಅಂದರೆ ಮದುವೆ ಆದ್ರೆ ಒಂದೇ ಅಲ್ಲ ಸರ್ ಅವಳು ಮಗಳು ಹೆಲ್ತ್ ಹೆತ್ತು ಅವಳನ್ನ ದೊಡ್ಡವ್ ಮಾಡ್ತಾಳೆ ಅವಾಗ ಪರಿಪೂರ್ಣ ಒಂದು ಇದಾಗ್ತಾಳೆ ಕರೆಕ್ಟ್ ಅವ್ರು ನಾನು ಭೂಮಿಗೆ ಬಂದಿದ್ದಕ್ಕೂ ನನ್ನ ಸ್ವಾರ್ಥಕ ಅಂತ ಹೇಳಿ ಸರ್ ತಾಯಿ ತನಗೆ ಎರಡು ತುತ್ತು ಕಡಿಮೆ ಆದ್ರೂ ಮಕ್ಕಳು ಯಾವತ್ತು ಕಡಿಮೆ ಮಾಡಲ್ಲ ಸರ್ ಹಾಕೋದು ಆದ್ರೆ ಇವಾಗಿನ ನೀವು ಅತ್ಯಂತ ಬಹಳ ಬಹಳ ನನಗೆ ಕಷ್ಟ ಅಂತ ಹೇಳಿ ಅನ್ಸಿದ ಆ ಯಾವ್ದಾದ್ರು ಒಂದು ಇವೆಂಟ್ ಯಾವ್ದೋ ಒಂದು ದಿವಸ ಬಹಳ ಕಷ್ಟ ಆಗಿತ್ತು ಸರ್ ಅವಾಗ ಅನ್ನುವಂಥದ್ದು ಅಂಥದ್ದು ಯಾವ್ದು ಸರ್ ನಾನು ನನ್ನ ಬಾಲ್ಯದ ಸ್ಕೂಲ್ದೇ ಹಾಕಿನಿ ಸರ್ ಸರ್ ನಾನು ಟೆಂತ್ ಕಲಿಬೇಕಾದ್ರು ಇವಾಗ ಸರ್ ನನ್ನ ಸಿಕ್ಸ್ತು ಫಿಫ್ತ್ ಕಲಿಯೋ ಮಕ್ಕಳಿಗೆಲ್ಲ ಪ್ಯಾಂಟ್ ಸರ್ ನಾನು ಟೆಂತ್ವರೆಗೂ ನಾನು ಪ್ಯಾಂಟ್ ಹಾಕಿಲ್ಲ ಸರ್ ಟೆಂತ್ವರೆಗೂ ಓ ಸೊ ನನ್ನ ದೊಡ್ಡಮ್ಮನ ಮಗನ ಮದುವೆಗೆ ಅಂತೇಳಿ ಒಂದು ಜೊತೆ ಪ್ಯಾಂಟ್ ಶರ್ಟ್ ಹೊಲಿಸಿದ್ರು ಸರ್ ಆಮೇಲೆ ಅವಾಗ ಅದನ್ನು ಅದನ್ನು ಮಾತ್ರ ಹಾಕ್ಕೊಳೋದು ಏನಾದರೂ ಎಲ್ಲರೂ ಹೋಗ್ಬೇಕಂದ್ರೆ ಸ್ಕೂಲ್ ನಾನು ಸ್ಕೂಲು ನನ್ನ ಇನ್ಫಾರ್ಮ್ ಅಂದರೆ ಶನಿವಾರ ಆಯ್ತಾರೆ ಅಷ್ಟೇ ಸ್ಯಾಟರ್ಡೆ ಸಂಡೇನು ಸುಧಾನು ಸರ್ ನಾನು ಮನೆಯಲ್ಲಿ ಇರ್ತಿದ್ದೆಲ್ಲ ಕಡು ಬಡತನ ಅಂತೇಳಿ ಹೊಲದಲ್ಲಿ ಕೆಲಸ ಮಾಡಕ್ ಹೋಗ್ತಿದ್ದೆ ರಂಟಿ ಹೊಡೆಯಕ್ಕೆ ಗೊಬ್ಬರ ಹಾಕಕ್ಕೆ ಹತ್ತಿ ಬಿಡಿಸಕ್ಕೆ ಅಲ್ಲಿ ನಾಲ್ಕು ಕಾಲ್ಪಾವು ಅವಾಗ ನಾಲ್ಕು ರೂಪಾಯಿ ಅಂದ್ರೆ ನಾಲ್ಕು ಕಾಲಪಾವು ಅದೊಂದು ಜೋಳ ಕೊಡ್ತಿದ್ರು ನಮಗೆ ಅಂದ್ರೆ ಅವತ್ತಿನ ದಿವಸ ಕೆಲಸ ಮಾಡಿದ್ರು ಸೊ ಅದನ್ನೆಲ್ಲ ಮಾಡಿದೆ ನನಗೆ ಒಂದು ಬಡ ನನಗೆ ಬಹಳ ಕಣ್ಣೀರು ತಂದಿದ್ದಂದ್ರೆ ನಮಗೆ ನಮ್ಗೆ ಮೂರು ರೂಪಾಯ್ದು ಅವಾಗೊಂದು ಗಣಿತದ್ದು ನೋಟ್ಬುಕ್ ತೊಗೊಳೋಕ್ಕೆ ವಿದೌಟ್ ಲೈನ್ಸ್ ನೋಟ್ಬುಕ್ ಆ ನೋಟ್ಬುಕ್ ತಗೊಳಕ್ಕಾಗಿಲ್ಲ ಸರ್ ನನಗೆ ಇನ್ನೊಂದು ಮೂರು ತಿಂಗಳ ಇನ್ನು ಏಳತ್ತು ಇನ್ನೊಂದು ಮೂರು ತಿಂಗಳಿಗೆ ಏಳು ಮುಗಿತೈತೆ ಅಂದಾಗ ನನಗೆ ಮೂರು ರೂಪಾಯಿದ್ದು ಕೊಟ್ಟು ನೋಟ್ಬುಕ್ ಕೊಡಿಸಿದ್ದು ನಮ್ಮ ತಂದೆ ಆವಾಗ ಸರ್ ಸೊ ಅವಾಗ ನಾನು ಯಾವತ್ತು ಬರೋಟ ಒಂದು ನೋಟ್ಬುಕ್ ಇಲ್ಲ ಅದನ್ನು ನೋಟ್ಬುಕ್ ತೊಗೊಂಡಿಲ್ಲ ಸರ್ ಅವಾಗ ನನಗೆ ನಾನು ಕೊಡ್ತಾನು ತಿಂದಿದ್ದೆ ಯಾಕಂದರೆ ಸ್ಕೂಲಲ್ಲಿ ಅನ್ನ ಅದನ್ನು ಫೇರ್ ಕಂಪ್ಲೇಂಟ್ ಮಾಡಲಿಲ್ಲ ಅಂದರೆ ನಮಗೆ ಪನಿಷ್ಮೆಂಟ್ ಇತ್ತು ಸರ್ ಈಗಿನ ಮಕ್ಕಳಿಗೆಲ್ಲ ಪನಿಷ್ಮೆಂಟ್ ಇಲ್ಲ ಅವಾಗ ಹಂಗೆ ಸರ್ ಪನಿಷ್ಮೆಂಟ್ ಅನ್ನೋದು ಯಾರ್ಯಾರು ಪನಿಷ್ಮೆಂಟ್ ಹೊಡೆತಾ ತಿಂದಿದ್ದಾರೆ ಸರ್ ಇವತ್ತು ಎದೆ ಎತ್ತಿ ಅವರು ಸಮಾಜದಲ್ಲಿದ್ದಾರೆ ಎಸ್ ಎಸ್ ಅದು ಖುಷಿ ವಿಚಾರ ಇನ್ನೊಂದು ಏನಂತಂದರೆ ಸಂತೋಷ್ ಅವರೇ ನಿಜವಾಗ್ಲೂ ಅಂದರೆ ನೀವು ಅನುಭವಿಸಿರುವಂತಹ ಕಷ್ಟಗಳು ಆ ಇನ್ನೊಂದು ಬಡ ಕುಟುಂಬದ ಮಗು ಅನುಭವಿಸ್ಬಾರ್ದು ಅಂತೇಳಿ ನೀವು ಸ್ಕೂಲಿಂದ ಏನು ಸ್ಟಾರ್ಟ್ ಮಾಡಿದ್ರಲ್ಲ ಎಲ್ಲೆಲ್ಲಿ ಸರ್ಕಾರಿ ಸ್ಕೂಲ್ನಲ್ಲಿರುವಂಥ ಬಡಬಗ್ಗರಿಗೆ ಬಡ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳಿರಿ ನನಗೊಂದು ಸ್ವಲ್ಪ ಸರ್ ಅದಕ್ಕೆ ಒಂದು ಸ್ಕೂಲ್ದಂದ್ರೆ ಇನ್ನೊಂದು ಹೇಳ್ತೀನಿ ಸರ್ ನಾವು ಪಾಪ ಈ ಶ್ರದ್ಧಾ ಫೌಂಡೇಶನ್ ಆಮೇಲೆ ಸ್ನೇಹ ಸ್ತ್ರೀ ಫೌಂಡೇಶನ್ ಅಂತ ಸ್ನೇಹ ಸಂಸ್ಥಾಪಕ ಅವಳು ಅವಳವಳು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್ ನಾನು ಅಲ್ಲಿ ಒಂದು ಹುಡುಗಿ ಅವಳಿಗೆ ತಂದೆ ತಾಯಿ ಇಲ್ಲ ಸರ್ ಅವಳು ಅಜ್ಜಿ ಇದ್ದಾಳೆ ಆ ಹುಡುಗಿ ಇಷ್ಟು ಚಂದ ಭರತನಾಟ್ಯ ಸರ್ ನಂಬರ್ ಒನ್ ಅವಳಿಗೆ ನಾನೇ ಪ್ರಶಸ್ತಿ ಕೊಟ್ಟೆ ಕೊಟ್ಟಾಗ ನನಗೆ ಪಾಪ ಆ ಎರಡು ಫೌಂಡೇಶನ್ದವ್ರು ಹೇಳಿದರು ಸರ್ ಇವರಿಗೆ ತಂದೆ ತಾಯಿ ಇಲ್ಲ ಮತ್ತು ಇವರಿಗೆ ಸ್ಕೂಲದ್ದು ಪಾಪ ಅವರ ಅಜ್ಜಿಗೆ ಅವರು ಅವರು ಟೇಲರಿಂಗ್ ಮಾಡ್ತಾರೆ ಆ ಟೇಲರಿಂಗ್ ಮಾಡ್ಕೊಂಡು ಅವಳಿಗೆ ಸಾಕಾಗ್ತಾ ಇಲ್ಲ ಮತ್ತು ಸರ್ ನೀವು ಹೆಂಗೆ ಅಂತ ಕೇಳಿದಾಗ ಆ ಮಗುನ ನಾವು ದತ್ತಕ್ಕೆ ಸರ್ ಓ ಈಶ್ವರಿ ಫೌಂಡೇಶನ್ ದಿಂದ ನಾವು ಧಕ್ಕಕ್ಕೆ ತಗೊಂಡು ಸೊ ಇವಾಗ ಅದು ಅದು ಅಡ್ಮಿಷನ್ ಇದಾಗಿತ್ತು ಸೊ ಈ ತಿಂಗಳ ಈಗ ಬರತ್ತಲ್ಲ ಅವ್ರದ್ದು ಫೀಸ್ ಸೊ ನಾವು ಆ ಫೌಂಡೇಶನ್ ಅವರು ಎಲ್ಲಾರು ಕರ್ಕೊಂಡೋಗಿ ಆ ಮಗುನ ಅವ್ರ ಆ ಸ್ಕೂಲ್ಗೆ ನಾವು ಚೆಕ್ ಕೊಡೋದಲ್ಲ ಮಾಡ್ತೇವೆ ಅಂದ್ರೆ ಅವಳು ನಮ್ಮ ಅಂಗಡಿಗೆ ಬಂದಿದ್ಲು ಸರ್ ನನ್ನ ಮಿಸ್ಸಸ್ಗೆ ನನ್ನ ಮಿಸಸ್ ಕೇಳಿದ್ಲು ಅವ್ರಿಗೆ ಏನು ಓದ್ಬೇಕಂತಿದೆಯಾ ಅಂತ ನನಗೆ ಡಾಕ್ಟರ್ ಆಗ್ಬೇಕಂತ ಆಗ್ತಿದೆ ಅಂತ ಹೇಳಿದ್ರು ನನ್ನ ಮಿಸ್ಸಸ್ ಒಂದೇ ಮಾತು ಹೇಳಿದ್ಲು ನೀ ಎಲ್ಲಿ ಮಠ ಓದ್ತೀಯ ಓದು ಅಲ್ಲಿ ಮಠ ಅದು ನಾವು ಓದ್ತೀವಿ ನೋಡಿರಿ ಎಂತ ಇವಾಗ ಅದೇ ಹ್ಞೂ ಅದು ಅದು ಸ್ಕೂಲು ಅಂದ್ಕೊಳ್ಳೆ ಅದೊಂದು ಇದು ಸರ್ ನಾನೆಲ್ಲ ಬೆಳೆದು ಬಂದೇನಲ್ಲ ಸರ್ ಸ್ಕೂಲದು ಏನೈತಿ ಹೆಂಗೈತಿ ಅಂತೇಳಿ ಈಗ ಕೆಲವೊಂದು ಸರ್ಕಾರಿ ಸ್ಕೂಲ್ಗಳನ್ನು ನೋಡ್ತಾ ಇದ್ದೀನಿ ಸರ್ ನಾನು ಸೊ ಕೆಲವಲ್ಲಿ ಬಣ್ಣ ಇಲ್ಲ ಇವಾಗ ಅದು ನಮ್ಮ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಪಾಪ ಎಲ್ಲ ಸರ್ಕಾರಿ ಸ್ಕೂಲ್ಗಳಿಗೆ ಬಣ್ಣ ಕೊಡಿಸಿದ್ದಾರೆ ಸೊ ಕೆಲವುಗಳಲ್ಲಿ ಮಾಡ್ತಾ ಇದ್ದಾರೆ ಅವರು ಬಣ್ಣ ಕೊಡಿಸಿ ನಿಮ್ಮ ಸ್ಕೂಲ್ನಿಂದ ಬಣ್ಣ ಅಂತ ಅಂತೇಳಿದ್ದಾರೆ ಅವರೆಲ್ಲ ಪೇಂಟ್ ಕೊಟ್ಟಿದ್ದಾರೆ ಬಟ್ ಅಂತಲ್ಲೆಲ್ಲ ನಾವು ಸ್ವಲ್ಪ ಹೋಗಿ ಈಶ್ವರಿ ಫೌಂಡೇಶನ್ ನೋಡೋದೂ ಆ ಬಣ್ಣ ಹಚ್ಚೋ ಕಾರ್ಯಕ್ರಮ ಎಷ್ಟೋ ಬೋರ್ಡ್ಗಳು ಕೆಟ್ಟಿದಾವೆ ಸರ್ ಆ ಬೋರ್ಡ್ಗಳನ್ನು ಸರಿ ನವೀಕರಣ ಮಾಡಿಸಬೇಕು ಮತ್ತು ಅಲ್ಲಿ ಏನು ವ್ಯವಸ್ಥೆ ಕಡಿಮೆ ಇದೆಯೋ ಆ ವ್ಯವಸ್ಥೆ ಮಾಡೋದು ಆಮೇಲೆ ಹೆಣ್ಮಕ್ಳಿಗೆ ಬಾತ್ರೂಮ್ ಅದು ಬಹಳ ತೊಂದರೆ ಇದೆ ಸರ್ ಆ ತೊಂದರೆನ ಸ್ವಲ್ಪ ನಿಗಸ್ ವೆರಿ ನೈಸ್ ವೆರಿ ನೈಸ್ ಅಂದ್ರೆ ಒಂದು ಕಡೆ ಮಗುವನ್ನ ದತ್ತ ತಗೊಂಡಿದಿರಿ ಮತ್ತೊಂದು ಕಡೆ ಸ್ಕೂಲ್ ಬೋರ್ಡ್ಸ್ ಆಗಲಿ ಆಮೇಲೆ ಸ್ಕೂಲ್ ಪೇಂಟಿಂಗ್ಸ್ ಎಲ್ಲ ಮಾಡಿಸ್ತಾ ಇದ್ರಿ ಮತ್ತೇನು ಮಾಡ್ತಾ ಇದ್ದೀರಿ ಸರ್ ಇವಾಗ ಶುಗರ್ ಬಂದು ಕಟ್ ಆಗಿರುತ್ತೆ ಯಾಕಂದ್ರೆ ಅದು ಶುಗರ್ ಬರ್ಕಂದ್ರೆ ನನ್ನ ತಾಯಿಗೂ ಎಲ್ಲಾರು ಹೇಳ್ತಾರೆ ಸರ್ ಶುಗರ್ ಬಂತಂದ್ರೆ ವಿ ಐ ಪಿ ಅಂತ ಮೊದ್ಲು ಅಂದ್ರೆ ಯಾರ ಕಡೆ ದುಡ್ಡು ಇರುತ್ತೆ ಅವ್ನು ಶುಗರ್ ಬರುತ್ತೆ ನನ್ನ ತಾಯಿನೂ ಬಹಳ ಶುಗರ್ ಇಂದ ಬಹಳ ಅವಳು ಶುಗರ್ ಇತ್ತು ಸರ್ ಆ ಶುಗರ್ ಇಂದ ಬಂದಂತ ಹ್ಯಾಂಗ್ರಿಂಗ್ ಆಗಿ ಕಾಲ್ ಕಟ್ಟ ಮಾಡ್ತಾರೆ ಅಂತವ್ರಿಗೆಲ್ಲ ನಾವು ಕಾಲನ್ನ ಹಾಕಿಸ್ತಾ ಇದೀವಿ ಫೌಂಡೇಶನ್ ಆಮೇಲೆ ಕಿವಿ ಕೇಳಾರದವ್ರಿಗೆ ಶ್ರವಣ ಯಂತ್ರ ವೆರಿ ನೈಸ್ ಓಕೆ ಮತ್ತೆ ಕಣ್ಣಿನ ಸ್ವಲ್ಪ ಸ್ವಲ್ಪ ಮೈನರ್ ಮೇಜರ್ ಇಲ್ಲ ಮೈನರ್ ಇದ್ದವ್ರಿಗೆ ಅಂತವ್ರಿಗೆ ಆಪರೇಷನ್ ಸುಧಾನು ಈಶ್ವರಿ ಫೌಂಡೇಶನ್ ಮಾಡಿಸ್ತಾ ಇದೀರಿ ವೆರಿ ನೈಸ್ ವೆರಿ ನೈಸ್ ಓಕೆ ಇಷ್ಟರಲ್ಲಿ ನಿಮಗೆ ತುಂಬಾ ಖುಷಿ ಕೊಟ್ಟಿರತಕ್ಕಂತಹ ವಿಚಾರ ಯಾವುದು ಸಮಾಜ ಸೇವೆ ಅಂದ್ರೆ ನಮ್ಗೆ ಖುಷಿ ಅಲ್ಲ ಅದೇ ಅದು ನಿಮ್ ರಕ್ತಗತವಾಗಿ ಬಂದೈತೆ ಅದು ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ನೀವು ಹೆಲ್ಪ್ ಮಾಡಿರ್ತೀರಿ ನಿಮ್ಗೆ ಸಿಕ್ಕಾಪಟ್ಟೆ ಖುಷಿಯಾಗಿರ್ತೈತಿ ಸೊ ಆ ಥರದ್ದು ಯಾವುದಾದ್ರೂ ಒಂದು ಇವೆಂಟ್ ನೆನ್ಪ್ ಮಾಡ್ಕೋಬೇಕು ಕೋವಿಡ್ನಲ್ಲಿ ಸರ್ ನಾವು ಆರಾಮ್ ಕೂತ್ಕೊಟ್ರಿ ಇಲ್ಲ ಇಲ್ಲ ಕೋವಿಡ್ನಲ್ಲಿ ನಮಗೇನತಂದ್ರೆ ನಮ್ಮ ನಾನು ನಮ್ಮ ಈಶ್ವರಿ ಫೌಂಡೇಶನ್ ಅದೇ ನಮ್ಮದು ಬ್ರದರ್ಸ್ ಇದ್ದಾರೆ ವಿಜಯ್ ಅಜಯ್ ಮತ್ತು ಮಂಜು ಓಕೆ ಆಮೇಲೆ ಇವರೆಲ್ಲ ನಾವು ಏನ್ ಮಾಡಿದ್ವಿ ಅಂದ್ರೆ ಒಂದು ಕಡೆ ಕಿಟ್ ಕೊಟ್ಟು ಬರ್ತಾ ಇದ್ವಿ ಅಂದ್ರೆ ಕಿಟ್ ಕೊಟ್ಟರು ಸುಧಾನು ನಾವು ನಮ್ಮ ಕೈಲೇ ಕೊಟ್ಟಿಲ್ಲ ಒಂದು ಅಂಗಡಿಯಲ್ಲಿ ಹೇಳಿಟ್ಟಿದ್ವಿ ಆ ಅಂಗಡಿಗೆ ಅವರೇ ಹೋಗಿ ಅವರು ಹೇಳಿಬಿಟ್ರೆ ಸಾಕು ಅವ್ರಿಗೊಂದು ಕಿಟ್ ಕೊಟ್ಟು ಆ ಅಂದ್ರೆ ನಮ್ಮ ಸಮುದಾಯದವರಾಗಲಿ ನಮ್ಮ ಕೆಲಸಗಾರ ಎಲ್ಲಾರ್ಗು ಅದೊಂದ್ ಮಾಡಿದ್ವಿ ಸೊ ನಾವು ಬರ್ತಾ ಇರಬೇಕಾದ್ರೆ ನಮ್ಗೆ ಏನಾದಂದ್ರೆ ಯು ಪಿ ಮತ್ತು ಎಂ ಪಿ ಆ ಕಡಿನಿಂದ ಹೊರ ರಾಜ್ಯದಿಂದ ಬಂದ್ರ ಪಾಪ ಅವ್ರಲ್ಲೇ ರೋಡ್ ಸೈಡ್ ಎಲ್ಲ ಕೆಲಸ ಮಾಡ್ತಾರೆ ಹುಡುಗರು ನಾವೆಲ್ಲಾ ಕೂಡಿ ಅವ್ರಿಗೆ ಹಾಲಿನ ಪ್ಯಾಕೆಟ್ ವಿತರಣೆ ಓಕೆ ನಮ್ಗೆ ಆ ಕೋವಿಡ್ ಅಲ್ಲಿ ಅದೊಂದು ಅದೊಂದು ಖುಷಿ ಸರ್ ಹಾಲು ಅದ ಹಾಲು ನಾವು ಕೊಟ್ಟಿದ್ದು ಅವರು ಬೇರೆ ರಾಜ್ಯದಿಂದ ಬಂದಂತ ಸಣ್ಣ ಮಕ್ಕಳನ್ನ ಅವ್ರು ಬಂದಿರ್ತಾರಲ್ಲ ಸರ್ ಅವರು ದುಡಿಯೋಕೆ ಆ ಮಕ್ಕಳಿಗೆ ಅವರು ಹಾಲು ಕೊಡ್ತಾ ಕುಡಿಸ್ತಾ ಇದ್ದಾರೆ ನನಗದು ನನ್ನ ಬಾಲ್ಯದ ನೆನಪು ಸರ್ ನಾನು ಯಾಕಂದ್ರೆ ಒಂದು ಹೊತ್ತಿನ ಊಟಕ್ಕೂ ನಾನು ಇದು ಮಾಡಿದ್ನು ಸೊ ಅದು ನನಗೆ ಭಾಳ ತೃಪ್ತಿ ಸರ್ ಅದು ನನ್ನ ಧರ್ಮ ಪತ್ನಿ ಜೊತೆ ಮತ್ತೆ ನನ್ನ ಹುಡುಗರ ಜೊತೆನ ಎಸ್ ನಾವೇನು ಹಾಲು ವಿತರಣೆ ಮಾಡಿದ್ವಲ್ ಎಸ್ ಎಸ್ ಅದು ನನ್ಗೆ ಭಾಳ ಅದೊಂದು ನೆಮ್ಮದಿ ಶೀರ ಏನಂತಾರಲ್ಲ ನೆಮ್ಮದಿ ಸರ್ ಮತ್ತೆ ಎಲ್ಲ ಎಲ್ಲ ಸಮಾಜ ಸೇವೆಯಲ್ಲಿ ಭಾಳ ಸರ್ ನನಗೆ ಒಂದು ನೆಮ್ಮದಿ ತರೋದು ಎಸ್ ಎಸ್ ಮೊನ್ನೆ ನಾವೊಂದು ಸವಿಗಾನ ಕಾರ್ಯಕ್ರಮ ಮಾಡಿದ್ವಿ ಸರ್ ಹ್ಞೂ ಎಂಟರ್ ನಮ್ದು ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಜನಗಳು ಪಾಪ ಆ ಕಲಾ ಇದೆ ಅದು ಹೆಂಗಿದೆ ಅಂದ್ರೆ ಪ್ರತಿಭೆನ ಹೊರ ತರ ಕಾಲ ಅವ್ರಿಗೊಂದು ವೇದಿಕೆ ವೇದಿಕೆ ಅಲ್ಟಿಮೇಟ್ ಒಂದು ಆಗ್ಲೇ ಹೇಳಿದ್ರಿ ನಾನು ಹಾಡ್ತೀನಿ ಅಂತ ಹೇಳಿ ಒಂದು ಹಾಡು ಹಾಡ್ಬಿಡ್ರಿ ನಮ್ ಸಲೇನಾ ಯಾವ್ದಾರ ಒಂದು ಹಾಡು ಕೃಷಿ ಬಾಳ ಹಾಡಿದೆ ಒಂದ್ ಹಾಡು ಹಾಡ್ರಿ ಅವರು ಕಾಯಿ ಮೇಲೆ ತಾಯಿ ಮೇಲೆ ಅಂದರೆ ಅಮ್ಮ ಅಮ್ಮ ನಿನ್ನ ಪ್ರೀತಿಗೆ ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ ನಿನಗಿಂತ ದೇವರಿಲ್ಲ ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಸೋ ನೈಸ್ ಸೋ ನೈಸ್ ಸೋ ನೈಸ್ ಕರೋಕೆ ಸಾಂಗ್ಸ್ಗಳನ್ನು ಹಾಡ್ತೇನೆ ಹಾಡ್ತೇನೆ ಸರ್ ಕರೋಕೆ ಅವೆಲ್ಲ ಸೊ ವೇದಿಕೆಯಲ್ಲಿ ಎಷ್ಟೋ ಜನಕೊಟ್ಟಿವಿ ಸೊ ಒಂದು ಚಲನಚಿತ್ರದವರು ವೇದಿಕೆ ಸಿಕ್ತಾವ್ರಿಗೆ ಅವರು ಮತ್ತೆ ಒಂದು ಧಾರವಾಡದ ಒಂದು ಹುಡುಗಿ ಕ್ಲಾಸಿಕಲ್ ಸಿಂಗರ್ ಆ ಫಿಲ್ಮ್ ನಲ್ಲಿ ಹಾಡಕ್ ಅವಳಗೊಂದು ಅವಕಾಶ ಸಿಕ್ತ ವೆರಿ ಗುಡ್ ಗುಡ್ ವೆರಿ ಸರಿ ನಿಮ್ಮ ಮುಂದಿನ ಕಾನ್ಸೆಪ್ಟ್ ಗುರಿ ಅದೇ ಸರ್ ಇವಾಗ ಹೆಂಗಂದ್ರೆ ಸೊ ಸ್ಕೂಲ್ಗಳಲ್ಲಿ ಎಲ್ಲಾ ಅದನ್ನ ಕೆಲಸ ಮಾಡ್ತಾ ಇದಾವೆ ಸರ್ ಸೊ ನಿಮ್ ಚಾನೆಲ್ನವ್ರು ನಮ್ಗೊಂದು ಜೊತೆ ಗೂಡಿದ್ರೆ ಎಸ್ ಸು ನೀವು ನಮ್ಗೆ ಇದಾಯ್ತು ಅಂದ್ರೆ ಇನ್ನೂ ಯಾವತ್ತು ಐದು ಮುಷ್ಟಿ ಐದು ಐದು ಭಟ್ ಇರುತ್ತೆ ಬಟ್ ಅದು ಮುಷ್ಟಿ ಗಟ್ಟಿದಾಗ ಗಟ್ಟಿಯಾಗುತ್ತೆ ಖಂಡಿತ ಸೊ ನೀವು ನಮ್ಗ್ ಜೊತೆ ಗೂಡಿದ್ರು ಸುದ ಎಸ್ ನಾವೆಲ್ಲ ಅದನ್ನ ಕೆಲಸ ಮಾಡೋದು ವೆರಿ ನೈಸ್ ವೆರಿ ಆಮೇಲೆ ಅದೊಂದು ನೀವು ಹೇಳಿದ್ರಲ್ಲ ಎನ್ ಜಿ ಒಗಳನ್ನ ಬೆಳ್ಸೋದು ಈಶ್ವರಿ ಫೌಂಡೇಶನ್ ಕೆಲಸ ಎಸ್ 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 ತುಂಬಾ ಖುಷಿ ಆಯ್ತು ನಿಮಗೆ ನಿಮ್ಮ ಇಡೀ ಕುಟುಂಬಕ್ಕೆ ದೇವರು ಆಯುರ ಆರೋಗ್ಯ ಆಯಸ್ಸು ಸಂಪತ್ತು ಎಲ್ಲ ಕೊಡಲಿ ಯಾಕೆ ಕೊಡಲಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಜ ನೀವು ಹಿಟ್ಕೊಳ್ಳೆಲ್ಲ ಜನಕ್ಕೂ ಕೊಡ್ತಾಯಿದ್ದೀರಿ ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವು ಬಂದಿರಿ ಕರೆದ್ರಿ ಕರೆದಿದ್ದಕ್ಕೆ ಬಂದ್ರಿ ಅದಕ್ಕೂ ತುಂಬ ಖುಷಿ ಆಯಿತು ನನಗೆ ಸೊ ಆಮೇಲೆ ಇನ್ನೊಂದು ವಿಚಾರ ಕೂಡ ತಾವು ಪ್ರಸ್ತಾಪವನ್ನು ಮಾಡಿದಿರಿ ಖಂಡಿತವಾಗ್ಲೂ ಏನಂತಂದರೆ ಕನ್ನಡದ ಶಾಲೆಗಳ ಪರಿಸ್ಥಿತಿ ತುಂಬ ದಯನೀಯವಾಗಿರುವಂಥ ಸ್ಥಿತಿ ಇದೆ ಸರ್ಕಾರ ಶಾಲೆಗಳ ಅಭಿವೃದ್ಧಿಗೆ ಶಾಲೆಗಳ ಅಂದ ಚಂದ ಹೆಚ್ಚಿಸ್ಲಿಕ್ಕೆ ಸಾಕಷ್ಟು ಅನುದಾನ ಖರ್ಚು ಇದ್ದರೂ ಕೂಡ ಭಾಳಷ್ಟು ಉತ್ತರ ಕರ್ನಾಟಕದ ಶಾಲೆಗಳಲ್ಲಿ ಒಂದು ಈ ಶಾಲೆ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಗೋಡ ಅಂತರ ಇರ್ತದೆ ಇನ್ನೊಂದು ಅದಕ್ಕೆ ಬೋರ್ಡು ಅನ್ನುವಂಥದ್ದು ಕೂಡ ಇರೋದಿಲ್ಲ ಸೊ ಬೋರ್ಡ್ ಇಲ್ಲದ ಶಾಲೆ ಒಂಥರ ಅದು ಬಟ್ಟೆ ಇಲ್ಲಾರ್ದ ಮಗು ಓಡಾಡ್ದಂಗೆ ಅದು ಸೊ ಹೀಗಾಗಿ ಆ ಒಂದು ಕೆಲಸಕ್ಕೆ ರೈಟ್ಲಿ ಕೂಡ ಇನ್ನು ಮುಂದೆ ಆ ಅಂಥ ಶಾಲೆಗಳನ್ನು ಗುರುತಿಸುವಂಥ ಕಾರ್ಯಕ್ಕೆ ಇನ್ನು ಮುಂದೆ ಕೈ ಜೋಡಿಸುತ್ತೆ ಈಶ್ವರಿ ಫೌಂಡೇಶನ್ ಜೊತೆಗೆ ಕೈ ಜೋಡಿಸಿ ಆ ಥರದ ಒಂದು ಶಾಲೆಗಳ ಒಂದು ನವೀಕರಣಕ್ಕಾಗಿ ಅಂದರೆ ಸುಣ್ಣ ಬಣ್ಣ ಎಲ್ಲ ಹಚ್ಚಿ ಆ ಬೋರ್ಡ್ಗಳನ್ನೆಲ್ಲ ಅದು ಯಥಾಪ್ರಕಾರ ಮಾಡಿ ಆ ಶಾಲೆಯ ಅಂದ ಚಂದ ಹೆಚ್ಚಿಸಲಿಕ್ಕೆ ಆ ಶಾಲೆಯನ್ನು ಶಾಲೆಯನ್ನು ಬ್ಯೂಟಿಫಿಕೇಷನ್ ಮಾಡೋ ಸಲುವಾಗಿ ಈಶ್ವರಿ ಫೌಂಡೇಶನ್ ಜೊತೆಗೆ ಕ್ಲಿಕ್ ಕೂಡ ಕೈ ಜೋಡಿಸುತ್ತೆ ನಾವು ಎಷ್ಟಾಗುತ್ತೋ ಅಷ್ಟು ಈಶ್ವರಿ ಫೌಂಡೇಶನ್ ಜೊತೆಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ಕೆ ನಾವು ಇನ್ನು ಮುಂದೆ ಹೆಜ್ಜೆ ಹಾಕ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಈಶ್ವರಿ ಫೌಂಡೇಶನ್ ಮಾಡುವಂತಹ ನಿಜವಾಗ್ಲೂ ಈ ಏನು ಸಾಮಾಜಿಕ ಕಾರ್ಯಗಳಿದೆ ಇದು ಎಲ್ಲವೂ ಮೆಚ್ಚುವಂಥದ್ದು ಜಗಮೆಚ್ಚುವಂಥದ್ದು ದೇವರು ಕೊಟ್ಟಿರ್ತಕ್ಕಂಥ ಸ್ವಲ್ಪ 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 ಅಂದರೆ ತುಂಬ ಅಗದಿ ದೊಡ್ಡ ಆಗರ್ಭ ಶ್ರೀಮಂತರು ಇದ್ದವರು ಕೂಡ ಏನಂತಂದರೆ ಇವತ್ತಿನ ಜಯಮಾನದಲ್ಲಿ ನನಗೆ ಆಗಬೇಕಪ್ಪ ಸಾಮಾಜಿಕ ಕಾರ್ಯ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿರುವಾಗ ಈ ಬಂದಿಷ್ಟರಲ್ಲೇ ಹತ್ತು ರೂಪಾಯಿ ಬಂದಿಷ್ಟರಲ್ಲೇ ಒಂದು ಎರಡು ರೂಪಾಯಿ ನಾನು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಸಂತೋಷ್ ವರ್ಣೇಕರ್ ಅವರು ಹೊಂದಿದ್ದಾರೆ ಅವ್ರು ನಿಜವಾಗ್ಲೂ ಅವರಿಗೆ ಅವರ ಕುಟುಂಬಕ್ಕೆ ನಾನು ಹ್ಯಾಡ್ಸ್ ಆಫನ್ನು ಹೇಳ್ತೇನೆ ಯಾಕಂದರೆ ಅವ್ರ ಕುಟುಂಬ ಬೆನ್ನೆಲುಬಾಗಿ ಇವರ ಬೆನ್ನೆಲುಬಾಗಿ ನಿಂತ್ಕೊಂಡು ಇವರಿಗೆ ಸಾಮಾಜಿಕ ಕಾರ್ಯ ನೀವು ಮಾಡಿ ಅಂಥೇಳಿ ಇವರಿಗೆ ಮುಂದೆ ಬಿಟ್ಟಿದ್ದಾರೆ ನಿಜವಾಗ್ಲೂ ಒಂದು ಕುಟುಂಬದ ಜವಾಬ್ದಾರಿ ಒಂದು ಕುಟುಂಬದ ಒಂದು ಯಾವ್ದು ರೀತಿ ಕರ್ತವ್ಯವನ್ನು ಅವರು ನಿರ್ವಹಿಸೆ ನಿರ್ವಹಣೆ ಮಾಡಿಕೊಂಡು ಇವರಿಗೆ ಮುಂದೆ ಬಿಟ್ಟು ಸಾಮಾಜಿಕ ಕಾರ್ಯ ಮಾಡಿ ಅಂತಂದು ಹೇಳಿದಾರಲ್ಲ ಇದು ನಿಜವಾಗ್ಲೂ ಸುಸ್ತಾರ ಇದು ಎಲ್ಲರೂ ಏನಂತ ಎಲ್ಲರೂ ಮಾಡೋಕ್ಕಾಗಲ್ಲ ಮಾಡದೇ ಇರೋದನ್ನು ಇವರು ಮಾಡ್ತಾ ಇದ್ದಾರೆ ಇನ್ನೊಂದು ಇಲ್ಲಿ ಹೇಳುವಂಥದ್ದು ಏನು ಅಂತಂದರೆ ಎಲ್ಲ ಫೌಂಡೇಶನ್ಗಳು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಮಹಿಳಾ ಸಂಘ ಸಂಸ್ಥೆಗಳು ಕೆ ಕೆಲಸವನ್ನು ಅದು ಇದು ಅಂಥೇಳಿ ಮಾಡ್ತಾ ಇರ್ತವೆ ಆದರೆ ಈಶ್ವರಿ ಫೌಂಡೇಶನ್ ಮಾಡುವಂತಹ ಕೆಲಸ ಇಲ್ಲಿ ಎಲ್ಲರೂ ಗಮನಿಸಬೇಕು ಸಾಕಷ್ಟು ಫೌಂಡೇಶನ್ಗಳು ಸಂಘ ಸಂಸ್ಥೆಗಳು ಕೋಮಾ ಸ್ಥಿತಿಯಲ್ಲಿರುವಂಥವುಗಳನ್ನು ಇವರು ಬಡದೆಬ್ಬಿಸಿ ಏಳರಪ್ಪ ಕೆಲಸ ಮಾಡಿ ನಿಮ್ಮ ನಿಮ್ಮ ಕೆಲಸವನ್ನು ನೀವು ಮಾಡಬೇಕು ಅಂಥೇಳಿ ಅವ್ರಿಗೆ ಬಡದೆಬ್ಬಿಸಿ ಅವರ ಸತ್ತಂತಿ ಹೋ ಸತ್ ಸತ್ತಂತಿರ ಇರುವಂತಹ ಸಂಘ ಸಂಸ್ಥೆಗಳಿಗೆ ಜೀವವನ್ನು ತುಂಬೋ ಕೆಲಸ ಈಶ್ವರಿ ಫೌಂಡೇಶನ್ ಇದೆ ಅಂದರೆ ಕೇವಲ ವೈಯಕ್ತಿಕವಾಗಿ ಯಾವುದೋ ಒಂದು ಶಾಲೆಗೆ ಯಾವುದೋ ಒಂದು ವ್ಯಕ್ತಿಗೆ ಯಾವುದೋ ಒಂದು ವಿದ್ಯಾರ್ಥಿಗೆ ಮಾಡೋದಷ್ಟೇ ಅಲ್ಲ ಇಡೀ ಸಂಸ್ಥೆಗೆ ಇಡೀ ಸಂಘ ಸಂಸ್ಥೆಗಳಿಗೆ ಅವರು ಜೀವವನ್ನು ತುಂಬೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ಸಂಸ್ಥೆ ಎದ್ದು ನಿಂತರೆ ಆ ಸಂಸ್ಥೆ ಹತ್ತಾರು ಕೆಲಸ ಕಾರ್ಯಗಳಿಗೆ ಹತ್ತಾರು ಸಾಮಾಜಿಕ ಕಾರ್ಯಗಳಿಗೆ ಅದು ಕೆಲಸ ಮಾಡಬಹುದು ಹೀಗಾಗಿ ಅವರು ಆ ಕೆಲಸವನ್ನು ಕೂಡ ಇದರ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾರೆ ಹೀಗಾಗಿ ಈಶ್ವರಿ ಫೌಂಡೇಶನ್ ಅದೇ ರೀತಿ ಅದರ ಸಂಸ್ಥಾಪಕರಾಗಿರುವಂತಹ ಸಂತೋಷ್ ವರ್ಣೇಕರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಕ್ಕೆ ಅವ್ರಿಗೂ ಕೂಡ ನಾನು ಈಗ ನಮ್ಮ ರೈಟ್ಲಿಕ್ ಚಾನಲ್ನ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ರೈಟ್ ರೈಟ್ಲಿಕ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ವಿಚಾರ ಇದ್ರೂ ನಮ್ಮ ಜೊತೆ ಮುಕ್ತವಾಗಿ ಹಂಚಿಕೊಳ್ಳಿ ನಮಸ್ಕಾರ